ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರ ಪಿಜನಡ ಪಿ ಟ್ವೆಂಟಿ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಟಾಪಿಕ್ ಏನು ಅಂದರೆ ನನ್ನ ಹೊಸ ಬ್ರೀಡಿಂಗ್ ಪೇರ್ಗಳನ್ನೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಯಾರಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಈಗಲೇ ಕೆಳಗಡೆ ಕಾಣ್ತಾರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಷನ್ ಆಲ್ ಸೆಟ್ ಮಾಡಿ. ಆ ಮೂಲಕ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮ್ಗೆ ತಲುಪುತ್ತೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಓಕೆ, ಫಸ್ಟ್ ಆಫ್ ಆಲ್ ನಾನು ಅದು ನಿಮಗೆ ತೋರಿಸೋಕ್ಕೂ ಮುಂಚೆ ನಾನು ನನ್ನ ಪಟ ಅಂದರೆ ಮರಿಗಳಿಗೆಲ್ಲ ಸ್ವಲ್ಪ ರಾಗಿ ಹಾಕ್ಕೊಬೇಕು. ಫಸ್ಟ್ ಅದನ್ನು ಹಾಕ್ಕೊಂಬಿಡೋಣ, ಯಾಕೆ ಅಂದರೆ ಅವರಪ್ಪ ಅಮ್ಮ ಅವ್ರ ಮರಿಗೆ ತಿನ್ಸೋಕ್ಕೆ ಇದು ಮಾಡ್ತಾಯಿದೆ. ನಾನು ತಿನ್ನಿಸ್ತಾ ಇದ್ದೀನಿ ಬಲೂನಲ್ಲಿ, ಆಲ್ರೆಡಿ ಫೀಡ್ ಮಾಡ್ತಾ ಇದ್ದೀನಿ ಅದಕ್ಕೆ. ನೀವು ನಿಮ್ಮ ಹತ್ರ ಏನಾರು ಪಟಗಳಿದ್ರೆ ಆದಷ್ಟು ನೀವೇ ಕೈಲಿ ಫೀಡ್ ಮಾಡ್ಕೊತ ಬನ್ನಿ, ಯಾಕೆ ಅಂದರೆ ಅದಕ್ಕೂ ಫೀಡ್ ಆಗಬೇಕು, ನಿಮ್ಮೂ ತಿನ್ಸ್ದಂಗೆ ಆಗಬೇಕು. ಆಗ ಮರಿ ಬೇಗ ಬೆಳವಣಿಗೆ ಆಗುತ್ತೆ, ಅಂದರೆ ಪುಕ್ಕಗಳು ಸಹ ಬೇಗ ಬರುತ್ತೆ. ನಾನು ನಿನ್ನೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ತಿನ್ನೋದಕ್ಕೆ. ನೋಡ್ಬೋದು ಯಾವ ಥರ ಇದೆ ಅಂದ್ಬಿಟ್ಟು ನೋಡಿ. ರಾಗಿನ ಎತ್ಕೊಳಕ್ಕೆ ಓಡ್ತೈತೆ. ಈ ಅಕ್ಕಿಗಳಿಗೆಲ್ಲ ನಾನು ಆಮೇಲೆ ಕೊಡ್ತೀನಿ, ಸದ್ಯಕ್ಕೆ ಇದಕ್ಕೆ ಊಟ ಕೊಡೋಕ್ಕೆ ಹೋಗಲ್ಲ ನಾನು. ಈಗ ಆರ್ಸನ ಅನ್ನೋದಕ್ಕೂ ಆಗ್ತಾ ಇಲ್ಲ, ಜಿಡಿ ಉದುರ್ತಾ ಇದೆ. ನೋಡ್ಬೋದು ನೀವು ಪೂರ್ತಿ ಜಿಡಿ ಉದುರ್ತೈತೆ, ಆರ್ಸಕ್ಕೆ ಆಗ್ತಾ ಇಲ್ಲ. ಕುಚ್ಚುಬಲ ಕಟ್ಟಿರೋದು ಹಾಗೆ ಇದೆ, ಮಾತ್ರ ಚೆನ್ನಾಗಿ ಚಕ್ಕರ್ಗೆ ಎದೊಳ್ತಿದೆ. ನಿನ್ನೆ ನನ್ನ ಪಟನೂ ಸಹ ಚಕ್ಕರ್ಗೆ ಎಬ್ಬರಿಸ್ದೆ, ಅರೆ ಅದೇನು ಎದೊಳ್ಳಿಲ್ಲ. ಒಂದು ರೌಂಡ್ ನೋಡಿದ್ಬಿಟ್ಟು ಖಾಲಿ ಕುತ್ಕೊಂಬಿಟ್ಟು ಮತ್ತೆ ಅದೇ ಎದು ಬಂತು. ಎಲ್ಲೋ ಕುತ್ಕೊಂತು ಅಂದ್ರೆ ತೋರಿಸ್ತೀನಿ ನೋಡಿ. ನನ್ನದು ಇಲ್ಲಿ ಆಪೋಸಿಟ್ ಇಲ್ಲಿ ಬಿಲ್ಡಿಂಗ್ ಇದೆಯಲ್ಲ, ಸೋಲಾರ್ ಇದೆಯಲ್ಲ ಅಲ್ಲಿ, ಅಲ್ಲೋಗಿ ಕುತ್ಕೊಂತು. ಅಲ್ಲೋಗಿ ಕುತ್ಕೊಂಡು ಮತ್ತೆ ಅಲ್ಲೇ ಕುತ್ಕೊಂಡು ಒಂದು 5 ನಿಮಿಷ ಅಲ್ಲೇ ಕುತ್ಕೊಂತು. ನಾನೇನು ಹೋಗಲಿಲ್ಲ ಎಬ್ಬರ್ಸಕ್ಕೆ ಅದನ್ನು. ಮತ್ತೆ ಅದೇ ಅಲ್ಲಿಂದ ಎದ್ದು ಬದೇ ನಾನು ಛತ್ರಿ ಮೇಲೆ ಕುತ್ಕೊಂತದ್ದು. ನೀನೆಲ್ಲೂ ಕುತ್ಕೊಳ್ಳಿಲ್ಲ, ಬಂದು ಛತ್ರಿ ಮೇಲೆ ಕುತ್ಕೊಂತು. ಆದರೆ ಏನು ಚಕ್ಕರ್ಗೆ ನಾನು ತೋಗ್ಲಿಲ್ಲ, ನಾನೇ ಚಕ್ ಇದ್ರ ಜೊತೆನೆ ಎತ್ಬಿಟ್ಟೆ. ಇವು ಚಕ್ಕರ್ ಹೋದು ಅದು ಒಂದು ರೌಂಡ್ ಹೊಡೆದು ನಮ್ಮ ಮನೆ ಮೇಲೆ ಕುತ್ಕೊಳ್ಳೋಕ್ಕಾಗ್ದೇ ಹೋಗಿ ಅಲ್ಲೋಗಿ ಕುತ್ಕೊಂಡ್ಬಿಡ್ತದ್ದು. ಪರವಾಗಿಲ್ಲ, ಮೊದಲನೇ ದಿವಸ ಅಲ್ವಾ, ಅದಕ್ಕೂ ಗೊತ್ತಾಗಲ್ಲ, ಆರಕ್ಕೆ ಭಯ ಇರುತ್ತೆ, ಅದಾದಮೇಲೆ ಅದೇ ರೂಢಿ ಆಗುತ್ತೆ. ನಾನು ಇವತ್ತು ಬಿಡೋಣ ಅಂದ್ಕೊಂಡು ಸರಿ ಬಗ್ಸೋಗಿ ಹಾಕೋಣ ಅಂದ್ಕೊಂಡ ಬಂದೆ, ಮೇಲೆ ನೋಡಿದ್ರೆ ಮಳೆ ಉಯ್ತಾ ಇದೆ. ಈ ಅಕ್ಕಿನೂ ಆರ್ಸೋಕ್ಕಾಗಲ್ಲ ಈಗ, ಇನ್ನೂ ಎಷ್ಟು ದಿವಸ ಈ ಜಿಡಿ ಈ ಥರ ಉದುರ್ಕೊಂಡು ಕುತ್ಕೊಳ್ತು ಅಂತ ನನಗೂ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ. ಆದಷ್ಟು ಅಕ್ಕಿಗಳಿಗೆಲ್ಲ ವಿಕ್ಸ್ ಹಚ್ಚಿ ಕಾಲಿಗೆ. ವಿಕ್ಸ್ ಹಚ್ಚೋದ್ರಿಂದ ಏನಂದರೆ ಕಾಲು ಬೆಚ್ಚಗಾಗುತ್ತೆ, ಅದಕ್ಕೋಸ್ಕರ ಅಷ್ಟೇ. ನಾನು ಲಕ್ವಾಗೊಳಗ್ಬಿಟ್ಟು ಇನ್ನೆಲ್ಲ ಅಕ್ಕಿಗಳಿಗೂ ಹಚ್ತಾ ಇದ್ದೀನಿ, ಅದಕ್ಕೋಸ್ಕರ ಅಷ್ಟೇ. ನಾನು ನಮ್ಮ ಬ್ರೀಡಿಂಗ್ ಪೇರ್ ತೋರಿಸ್ತೀನಿ ಅಂತಂದಿದೆ. ಓಕೆ, ಇಲ್ಲಿ ನೋಡ್ಬೋದು ನೀವು ತಾಮ್ರಾಲ್ ವರ್ಸಸ್ ತಾಮ್ರಾಲ್ ಹಾಕಿದ್ದೀನಿ. ಮನೆ ತುಂಬ ತಾಮ್ರಾಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಯಾಕೆಂದರೆ ನನಗೆ ತಾಮ್ರ ಸಕ್ಕತ್ ಇಷ್ಟ. ಈ ಅಕ್ಕಿಗಳಿಗಿಂತ ನಂದು ಇದು ಕೆಸೂರಿ ಅಂತ ಇಕ್ಕಿದೆ, ಆಗಲಿಂದ ನನ್ನ ಹೆಸರು. ಈ ಅಕ್ಕಿ ನನಗೆ ಸಕ್ಕತ್ ಇಷ್ಟ, ಯಾಕೆಂದರೆ ಅದು ಚೆನ್ನಾಗಿ ಅನ್ನತ್ತೆ, ನಂಗೆ ಖರೀದಿ ಶಕ್ತಿನೇ ಬರುತ್ತೆ, ಅದಕ್ಕೋಸ್ಕರ ಅಷ್ಟೇ. ಎಲ್ಲೇ ಬಿಟ್ಟರು ಪಟ್ಟ ಅಂತ ನಮ್ಮ ಮನೆಗೆ ಬರೋಷ್ಟಲ್ಲಿ ಬಂದ್ಬಿಡೋದು, ಅದಕ್ಕೋಸ್ಕರ ನಂಗೆ ತಾಮ್ರ ಲಕ್ಕಿಗಳು ಅಂದರೆ ಸಖತ್ ಇಷ್ಟ. ಬೇಕಾದ್ರೆ ತಾಮ್ರ ಅಲ್ಲದೆ ಒಂದು ಬಗ್ಗೆ ವಿಡಿಯೋ ಮಾಡಿ ಅಂತ ಏನಾರ ನೀವು ಕಮೆಂಟ್ ಮಾಡಿದ್ರೆ ಅದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡಾಕ್ತೀನಿ, ತಾಮ್ರ ಫೆಷಾಲಿಟಿಗಳೇನು ಅಂತೆಲ್ಲ. ಇಲ್ಲಿ ನೋಡ್ಬೋದು ನೀವು ತಾಮ್ರಲ್ಗೆ ತಾಮ್ರಲ್ಲಿ ಹಾಕಿದ್ದೀನಿ. ಇದು ಕಳಂಕ, ಇದು ಪಿಳಂಕ ಕಣ್ಣಿದೆ, ಹಾಗೆ ಇದು ಹಾಲ್ಗಣ್ಣಿದೆ. ಆಲ್ರೆಡಿ ಬ್ರೀಡಿಂಗ್ ಆಗಿ ಆಗ್ತಾ ಇದೆ, ನೆನ್ನೆ ಜೊತೆ ಹಾಕಿರೋದು. ಇದು ಮೊಟ್ಟೆಗೆ ಆಲ್ರೆಡಿ ಹಾಕಿದ್ದೀನಿ ನಾನು, ನೋಡ್ಬೋದು ಅದು ಮಣ್ಣು ಪಣ್ಣೆಲ್ಲ ತಿಂತಾ ಇದೆ. ಅಕ್ಕಿ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು, ಇದು ನಮ್ಮ ಲಾಫ್ಟಲ್ಲಿ ಇಸ್ಕೊಬಂದಿರೋ ಅಕ್ಕಿ. ಯಾವ ಥರ ಇದೆ ನೋಡಿ ಅಕ್ಕಿ, ಮಸ್ತಾಗಿದೆ ಮಾತ್ರ ನೋಡೋದಕ್ಕೆ. ಟೈಮಿಂಗು ಇನ್ನೂ ಗೊತ್ತಿಲ್ಲ, ಆರಿಸ್ಕೊಂಡಿರಲಿಲ್ಲ ಅವರು. ಅವರು ಈಸ್ಕೊಂಬಂದಿದ್ರು, ಈಸ್ಕೊಂಬಂದು ನನಗೆ ಕಾಲ್ ಮಾಡಿ ಕೊಟ್ಟರು ತಗೋ ಅಂದ್ಬಿಟ್ಟು. ನನ್ನ ಹತ್ರ ಫೀಮೇಲ್ ಇತ್ತಲ್ಲ ಹೆಂಗು ತಾಮ್ರಲು, ಅದು ಮಸ್ತಾಗಿ ಆಡೋಕ್ಕೆ, ಅದಕ್ಕೆ ಜೊತೆ ಹಾಕಿದ್ದೀನಿ. ಪಟ ಯಾವ ಥರ ಆಡುತ್ತೆ ಅಂತ ನನಗೂ ಗೊತ್ತಿಲ್ಲ, ನಾನು ನೋಡಬೇಕು ನೀಟಾಗೆ ಯಾವ ಥರ ಆಡುತ್ತೆ ಅಂದ್ಬಿಟ್ಟು. ಇದ್ರ ಕಣ್ಣು ಬಿಸಿಲಿದೆ, ನೀಟಾಗೆ ತೋರ್ಸೋಕ್ಕಾಗಲ್ಲ, ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಬಿಸಿಲಿದ್ದಾಗ ಅದ್ರ ಕಣ್ಣು ವೀಡಿಯೋ ರೆಕ್ಕೆ ಎಲ್ಲ ತೋರಿಸ್ಕೊಡ್ತೀನಿ. ಹಾಗೆ ನನ್ನ ಚೀನಿ ಏನು ಮಾಡುತ್ತೆ ಅಂದರೆ ಮೋಸ್ಟ್ಲಿ ಅದು ಆ ಕಡೆ ಗೂಡ ಇದೆ, ಮಳೆ ತೆಗೆದು ಬೇಡ ತುಂಬ ಚಳಿ ಇದೆ. ಆ ಚೀನಿ ಏನಂದರೆ ಕೈ ಮೇಲೆ ಎತ್ಕೊಂಡು ಅವ್ರು ಗೂಡಕ್ಕೆ ಬಿಡಬೇಕಾರೆ ಪಲ್ಟಿ ಹೊಡಿತಾ ಇದೆ, ತುಂಬ ರೋಲ್ ಆಗಿಬಿಟ್ಟಿದೆ ಅನ್ಕೋತೀನಿ ಪಾಪ. ಅದು ಟ್ಯೂಬ್ ಆಲ್ರೆಡಿ ಬರ್ತಾ ಇದೆ, ಆ ರಕ್ತ ಬರ್ತಿತ್ತಲ್ಲ ಅದೆಲ್ಲ ಸರಿಯಾಗಿ ಟ್ಯೂಬ್ ಎಲ್ಲ ಬರ್ತಾ ಇದೆ. ಈಗ ಅಕ್ಕಿ ಈ ಗಂಟು ತಂದಾಗಿಂದ ಅದು ಪಾಪ ಜೋಶ್ಗೆದ್ಬಿಟ್ಟಿದೆ, ಈಚೆಗೆ ಬಿಡೋಂಗಿಲ್ಲ, ಗುಡ್ರಕ್ಕೆ ಗುಡ್ರಕ್ಕೆ ಅಂತ ಮಸ್ತಿ ಮಾಡ್ಕೊಂಡು ಫುಲ್ಲು ಓಡ್ತಾ ಇದೆ, ಕೈಗೆ ಸಿಗ್ತಾ ಇಲ್ಲ. ಚೋರಿ ಬಾಕ್ಸ್ಗಳು ಹಾಕ್ಕೊಂಡು ಪಳಗಿಸ್ಕೊಳ್ಳೋಣ ಅಂದರೆ ಈ ಬಳೆ ಬೇರೆ, ಅದಕ್ಕೋಸ್ಕರ ಜೊತೆ ಹಾಕ್ಕೊಂಡಿದ್ದೀನಿ ಈ ಬ್ರೀಡಿಂಗ್ ಕೇಜ್ಗೆ. ಇಲ್ಲೇ ಬ್ರೀಡ್ ಆಗ್ತಾ ಇದೆ, ಇನ್ನೊಂದು ವಾರದಲ್ಲಿ ಮೊಟ್ಟೆ ಇಕ್ಕುತ್ತೆ, ಇಕ್ಕೋ ಚಾನ್ಸಸ್ ತುಂಬ ಇದೆ. ಯಾಕೆಂದರೆ ಎರಡು ಮಸ್ತಿಲಿದೆ ಇಕ್ಕಿ, ನನ್ನ ಫೀಮೇಲು ಮಸ್ತಿಲಿದೆ, ಅದಕ್ಕೂ ಮಸ್ತಿಲಿದೆ, ಗಂಡು ಮಸ್ತಿಲಿದೆಯಲ್ಲ, ಅದಕ್ಕೆ ಡೈಲಿ ಎರಡಕ್ಕೂ ಕಡಲೆಕಾಳು ಕೊಡ್ತಾ ಇದ್ದೀನಿ ಚೆನ್ನಾಗೆ, ಬೇಗ ಮರಿ ಮಾಡಲಿ ಅಂದ್ಬಿಟ್ಟು. ಹಾಗೆ ನನ್ನ ಈ ಮರಿಗಳಿಗೂ ಸಹ ನಾನೇ ತಿನ್ನಿಸ್ತಾ ಇದ್ದೀನಿ.
ನೋಡ್ಬೋದು ಅಲ್ಲಿ ಹಿಂದೆ ಇದೆಯಲ್ಲ ಅದು ದೊಡ್ಡ ಮರಿ, ಈ ಕಡೆ ಇದೆಯಲ್ಲ ಚಿಕ್ಕದು, ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಅಂದ್ಬಿಟ್ಟು. ಅದಕ್ಕೋಸ್ಕರ ನಾನೇ ಫೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ಮರಿ, ಚಿಕ್ಕ ಮರಿಗಳಿಗೆಲ್ಲ. ಇಷ್ಟೇ ಫ್ರೆಂಡ್ಸ್, ನಾನು ಇಷ್ಟು ತಿಳಿಸ್ಕೊಡ್ತಾ ಇದ್ದೀನಿ ಈ ಮರಿ ಈ ಜೊತೆ ಯಾವ ಥರ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ. ಇನ್ನು ತುಂಬ ಜನ ಕಮೆಂಟ್ ಮಾಡಿದರು, ಯಾವುದಪ್ಪ ಬ್ರೋ ಕೋಲ್ಡ್ಗೆ ಮೆಡಿಸನ್ನೆಲ್ಲ ಏನು ಮಾಡಬೇಕು ಅಂದ್ಬಿಟ್ಟು, ಅದನ್ನು ಸಹ ನಿಮಗೆ ವೀಡಿಯೋ ಮಾಡಾಕ್ತೀನಿ. ಹಾಗೆ ಮೊಟ್ಟೆ ಇಕ್ಕಿರಲಿಲ್ಲ ಬ್ರೋ, ಈಗ ಅಕ್ಕಿಗಳೆಲ್ಲ ಮೊಟ್ಟೆ ಇಕ್ಕಿದೆ ಹೊಸದಾಗಿ ಜೊತೆ ಹಾಕಿರೋದು ಅಂತೆಲ್ಲ ಕಮೆಂಟ್ ಮಾಡ್ತಾಯಿದ್ರು. ಹೌದು, ಖುಷಿ ಆಗ್ತಿದೆ ನಮಗೂ. ಈ ಥರ ಎಲ್ಲ ನಿಮಗೇನೆ ಅನಿಸಿದ್ರು ಕಮೆಂಟ್ ಮಾಡಿ, ಎಲ್ಲಿಂದ ನೋಡ್ತಾಯಿದ್ರೆ ಅನ್ನೋದು ಕಮೆಂಟ್ ಮಾಡಿ, ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟ್ ಮಾಡಿ. ಯಾರ್ಯಾರು ವೀಡಿಯೋ ನೋಡ್ತಾಯಿದ್ರೆ ಸ್ಕಿಪ್ ಮಾಡ್ದೇನೆ ನೋಡಿ, ಹಾಗೆ ಎಲ್ಲರೂ ಒಂದೊಂದು ಲೈಕ್ ಮಾಡಿ, ಆಗ ನಮಗೆ ಮೋಟಿವೇಶನ್ ಆಗುತ್ತೆ ವೀಡಿಯೋ ಮಾಡೋದಕ್ಕೆ. ಇಷ್ಟು ನಾನು ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಈ ಜೊತೆ ಏನಾರು ನಿಮ್ಗೆ ಇಷ್ಟ ಆಗಿದೆ, ಯಾವ ಥರ ಇದೆ ಅಂತ. ಎರಡು ಗಿರೆಬಾಜಕ್ಕಿನೆ ನನ್ನ ಹತ್ರ ಈಗ, ಒಟ್ಟು ಎಷ್ಟು ಗಿರೆಬಾ ಇದ್ದು, ಇವೆರಡು ಅಲ್ಲಿ ಎರಡು, ಇದನ್ನ ಎರಡು ಕೊಡ್ತೀನಿ ಅಂತಂದರೆ ಇಸ್ಕೊಂಬರ್ಬೇಕು. ಒಟ್ಟು ಗಿರೆಬಾಜಕ್ಕೆ ಇಷ್ಟಾಗಿದೆ, ಕಮೆಂಟ್ ಮಾಡಿ ಬೇರೆ ಯಾವ ಥರ ಇದೆ ಅಂದ್ಬಿಟ್ಟು. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.